ನಮಸ್ತೆ ವೆಲ್ಕಮ್ ಟು ನೀಟ್ಸ್ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋಲಿ ವಿನ್ ಸ್ಪಿನ್ನರ್ ಮಾಡೋದನ್ನು ತೋರಿಸ್ತೀನಿ ಇಲ್ಲಿ ನಾನು ನಾಲ್ಕು ಕಲರ್ ಉಲ್ಲನ್ ಯೂಸ್ ಮಾಡ್ತೀನಿ ಇದು ನನ್ನ ಹತ್ರ ಸ್ವಲ್ಪ ಸ್ವಲ್ಪ ಉಲನ್ ಉಳಿದಿರೋದಿತ್ತು ಅದನ್ನೇ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಫೋರ್ ಎಮ್ ಎಮ್ ಹುಕ್ಕಿಂದ ಚೈನ್ಸ್ ಹಾಕಬೇಕು ನಾನು ಹಂಡ್ರೆಡ್ ಆ್ಯಂಡ್ ಲೆವೆನ್ ಚೈನ್ಸ್ ಹಾಕ್ತೀನಿ ನೀವು ಏಯ್ಟಿ ನೈಂಟಿ ಹಂಡ್ರೆಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಚೈನ್ಸ್ ಹಾಕ್ಬೌದು ಹೀಗೆ ಹಂಡ್ರೆಡ್ ಆ್ಯಂಡ್ ಲೆವೆನ್ ಚೈನ್ಸ್ ಹಾಕಬೇಕು ಈಗ ನಾನು ಚೈನ್ಸ್ ಹಾಕಿದ್ದೀನಿ ಫಸ್ಟು ಈ ಫಸ್ಟ್ ಚೈನ್ ಸ್ಕಿಪ್ ಮಾಡಿ ಸೆಕೆಂಡ್ ಚೈನಲ್ಲಿ ಒಂದು ಹಾಫ್ ಡಬಲ್ ಕ್ರಷಿ ಹಾಕಿ ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರಷಿ ಹಾಕಿ ಮತ್ತು ನೆಕ್ಸ್ಟ್ ಚೈನ್ ಹಾಫ್ ಡಬಲ್ ಕ್ರಷಿ ನೆಕ್ಸ್ಟ್ ಹಾಫ್ ಡಬಲ್ ಕೃಷಿ ಹೀಗೆ ಪ್ರತಿಯೊಂದು ಚೈನಲ್ಲಿ ಒಂದೊಂದು ಹಾಫ್ ಡಬಲ್ ಕೃಷಿ ಹಾಕಿ ಹೀಗೆ ಈರೋ ಎಂಡ್ವರೆಗೂ ಹಾಫ್ ಡಬಲ್ ಕೃಷಿ ಹಾಕಿ ಲಾಸ್ಟ್ವರೆಗೂ ನಾನು ಹಾಫ್ ಡಬಲ್ ಕೃಷಿ ಹಾಕಿದ್ದೀನಿ ಈಗ ಈ ಉಲ್ಲನ್ ಕಟ್ ಮಾಡಬೇಕು ಈಗ ಕಲರ್ ಚೇಂಜ್ ಮಾಡಿ ಈ ಫಸ್ಟ್ ಸ್ಟಿಚ್ ಮೇಲೆ ಇಲ್ಲಿ ಬರೋ ಫಸ್ಟ್ ಸ್ಟಿಚ್ ಮೇಲೆ ಉಲನ್ ಜಾಯಿನ್ ಮಾಡಿ ಸೆಕೆಂಡ್ ರೋ ಚೈನ್ ಟು ಮತ್ತೆ ಇದೇ ಸೇಮ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರಷೆ ಹಾಕಿ ಚೈನ್ ಟು ಕೂಡ ಒಂದು ಡಬಲ್ ಕ್ರಷೆ ಈಗ ಹಾಕ್ತಿರೋದು ಒಂದು ಡಬಲ್ ಕ್ರಷೆ ಅಂದರೆ ಒಂದೇ ಸ್ಟಿಚ್ಚಲ್ಲಿ ಎರಡು ಡಬಲ್ ಕ್ರಷೆ ಹಾಕಿದ್ದೀವಿ ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಎರಡು ಡಬಲ್ ಕ್ರಷೆ ಹಾಕಿ ಒನ್ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಹಾಕಿ ಟೂ ನೆಕ್ಸ್ಟ್ ಸ್ಟಿಚ್ ಟೂ ಡಬಲ್ ಕ್ರಷೆ ಇದು ಒನ್ ಡಬಲ್ ಕ್ರಷೆ ಮತ್ತೆ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರಷೆ ಹಾಕಿ ನೆಕ್ಸ್ಟ್ ಸ್ಟಿಚ್ ಟೂ ಡಬಲ್ ಕ್ರಷೆ ಹೀಗೆ ಪ್ರತಿಯೊಂದು ಸ್ಟಿಚ್ಚಲ್ಲಿ ಎರಡೆರಡು ಡಬಲ್ ಕ್ರಷೆ ಹಾಕಬೇಕು ಈಗ ನೆಕ್ಸ್ಟ್ ಸ್ಟಿಚ್ ಎರಡು ಡಬಲ್ ಕೃಷಿ ಹಾಕ್ತಿದ್ದೀನಿ ಈಗ ನೋಡಿ ಇದೇ ರೀತಿ ಒಂದೊಂದು ಸ್ಟಿಚ್ ಅಲ್ಲಿ ಎರಡೆರಡು ಡಬಲ್ ಕ್ರಷಿ ಎಂಟುವರೆಗೂ ಹಾಕಿ ಲಾಸ್ಟ್ವರೆಗೂ ಎರಡೆರಡು ಡಬಲ್ ಕ್ರಷಿ ಹಾಕಿದ್ದೀನಿ ಪ್ರತಿಯೊಂದು ಸ್ಟಿಚ್ಚಲ್ಲಿ ಈಗ ಇವುಲನ್ ಕಟ್ ಮಾಡಿ ಈಗ ಮತ್ತೆ ಕಲರ್ ಚೇಂಜ್ ಮಾಡಿ ಈ ಕಡೆಯಿಂದ ಫಸ್ಟ್ ಸ್ಟಿಚ್ ಮೇಲೆ ಉಲನ್ ಜಾಯಿನ್ ಮಾಡಿ ಇಲ್ಲಿ ಚೈನ್ ಟೂ ಹಾಕಿದ್ವಿ ನೋಡಿ ಆ ಚೈನ್ ಟು ಮೇಲೆ ಈಗ ಪಿಂಕ್ ಕಲರ್ ಉಲನ್ ಜಾಯಿಂಟ್ ಮಾಡ್ತಿದ್ದೀನಿ ಚೈನ್ ಟು ಚೈನ್ ಟು ಅಂದರೆ ಒಂದು ಡಬಲ್ ಕ್ರಷೆ ಈಗ ಇದೇ ಸೇಮ್ ಸ್ಟಿಚಲ್ಲಿ ಎರಡು ಡಬಲ್ ಕ್ರಷೆ ಹಾಕಿ ಒನ್ ಮತ್ತು ಅದೇ ಸೇಮ್ ಸ್ಟಿಚಲ್ಲಿ ಇನ್ನೊಂದು ಅಂದರೆ ಒಂದೇ ಸ್ಟಿಚಲ್ಲಿ ಮೂರು ಡಬಲ್ ಕ್ರಷೆ ಇದೆ ಈಗ ನೆಕ್ಸ್ಟ್ ಸ್ಟಿಚಲ್ಲಿ ತ್ರೀ ಡಬಲ್ ಕ್ರಷೆ ಟು ತ್ರೀ ಈಗ ನೋಡಿ ತ್ರೀ ಡಬಲ್ ಕ್ರಷೆ ಒಂದೇ ಇದೆ ನೆಕ್ಸ್ಟ್ ಸ್ಟಿಚಲ್ಲಿ ಕೂಡ ತ್ರೀ ಡಬಲ್ ಕ್ರಷೆ ಒನ್ ಟೂ ತ್ರೀ ನೆಕ್ಸ್ಟ್ ಸ್ಟಿಚ್ ತ್ರೀ ಡಬಲ್ ಕ್ರಷೆ ಒನ್ ಟೂ ತ್ರೀ ಹೀಗೆ ಪ್ರತಿಯೊಂದು ಸ್ಟಿಚ್ಚಲ್ಲಿ ತ್ರೀ ತ್ರೀ ಡಬಲ್ ಕ್ರಷೆ ಹಾಕಿ ಈಗ ನೋಡಿ ಕರ್ವ್ ಆಗ್ತಿದೆ ಹೀಗೆ ಲಾಸ್ಟ್ವರೆಗೂ ಹಾಕಿ ಲಾಸ್ಟ್ ಸ್ಟಿಚಲ್ಲಿ ತ್ರೀ ಡಬಲ್ ಕ್ರಷೆ ಹಾಕಿದ್ದೀನಿ ಈಗ ಉಲನ್ ಕಟ್ ಮಾಡಿ ಇಲ್ಲಿಗೆ ಥರ್ಡ್ ರೋ ಕಂಪ್ಲೀಟ್ ಆಯಿತು ಈಗ ಇದೇ ಸ್ಟಿಚ್ ಮೇಲೆ ಉಲನ್ ಜಾಯಿಂಟ್ ಮಾಡಬೇಕು ನೆಕ್ಸ್ಟ್ ಫೋರ್ತ್ ರಿವರ್ಸ್ ಸಿಂಗಲ್ ಕ್ರಷ ಹಾಕ್ತಿರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಮೊದಲಿಗೆ ಚೈನ್ ಒನ್ ಹಾಕಿ ಈಗ ಹಿಂದ್ಗಡೆ ಇರೋ ಸ್ಟಿಚ್ ಮೇಲೆ ಸಿಂಗಲ್ ಕ್ರಶ್ ಹಾಕಬೇಕು ಅಂದರೆ ರಿವರ್ಸ್ ಸಿಂಗಲ್ ಕ್ರಷೆ ಇಲ್ಲಿ ನೋಡಿ ಈ ಸ್ಟಿಚ್ ಮೇಲೆ ಸಿಂಗಲ್ ಕ್ರಶ್ ಹಾಕಿ ಈಗ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ ಇಲ್ಲಿ ಒಂದು ಸಿಂಗಲ್ ಕ್ರಷ ಹಾಕಿ ಸ್ಟಾರ್ಟಿಂಗ್ ನಾಲ್ಕೈದು ಸಿಂಗಲ್ ಕ್ರಷ ಹಾಕೋವರೆಗೂ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆಮೇಲೆ ಸರಿಯಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಇದು ಸ್ಟಿಚ್ ಹೀರೋ ಎಂಡ್ ಆಗೋವರೆಗೂ ಹೀಗೆ ರಿವರ್ಸ್ ಸಿಂಗಲ್ ಕ್ರಶ್ ಹಾಕಿ ಲಾಸ್ಟ್ ಹೆಚ್ಚುವರೆಗೂ ಸಿಂಗಲ್ ಕೃಷಿ ಹಾಕಿದ್ದೀನಿ ಉಲನ್ ಕಟ್ ಮಾಡಿ ಈಗ ಈ ಉಳಿದಿರೋ ಉಲನನ್ನು ನೀಡಲ್ಲಿಂದ ಹೀಗೆ ಮಾಡಿ ಎಕ್ಸ್ಟ್ರಾ ಉಲನ್ ಕಟ್ ಮಾಡಿ ಈಗ ಇಲ್ಲಿ ಈ ಹಾರ್ಟ್ ಶೇಪನ್ನು ಜಾಯಿಂಟ್ ಮಾಡ್ತೀನಿ ಈ ಹಾರ್ಟ್ ಶೇಪ್ ಮಾಡೋದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಈಗ ಚೈನ್ಸ್ ಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಫಿಫ್ಟೀನ್ ಚೈನ್ಸ್ ಹಾಕಿ ಈ ಉಲ್ಲನ್ನು ಕಟ್ ಮಾಡಿ ಸ್ವಲ್ಪ ಹುಲ್ಲನ್ ಬಿಟ್ಟು ಕಟ್ ಮಾಡಿ ಈಗ ಇದನ್ನು ಇಲ್ಲಿ ಸ್ಟಿಚ್ ಮಾಡಿ ಈಗ ಇಲ್ಲಿ ಒಂದೇ ಎಳೆ ಓಲಾನನ್ನು ಜಾಯಿಂಟ್ ಮಾಡಿ ಈಗ ಇದು ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು